ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ನಾನು ಮಾಡ್ತಾ ಇರುವಂತಹ ಒಂದು ವಿಷಯ ಸಣ್ಣ ಕತೆಗಳು ಕನ್ನಡದ ಸಣ್ಣ ಕತೆಗಳು ಜಿ ಎಚ್ ನಾಯಕ ಅವರು ಸಂಪಾದಿಸಿರುವಂತಹ ಪುಸ್ತಕದಿಂದ ನಾನಿಂದು ಈ ಒಂದು ಕತೆಗಳನ್ನು ಮಾಡ್ತಾಯಿದ್ದೀನಿ ಇದರಲ್ಲಿ ಒಟ್ಟು ಇಪ್ಪತ್ತೈದು ಕತೆಗಳಿದ್ದಾವೆ ಅದರಲ್ಲಿ ಮೊದಲನೆಯ ಕತೆ ಕಮಲಾಪುರದ ಓಟ್ಲಿನಲ್ಲಿ ಎನ್ನುವಂತಹ ಕತೆ ಈ ಇಪ್ಪತ್ತೈದು ಕತೆಗಳನ್ನು ಕೂಡ ನಾನು ಹಂತ ಹಂತವಾಗಿ ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಬಹಳ ಉಪಯುಕ್ತವಾದಂತಹ ಒಂದು ಪುಸ್ತಕ ಎಲ್ಲ ಒಂದು ಸಣ್ಣ ಕತೆಗಳನ್ನು ಒಟ್ಟಿಗೆ ಸೇರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ಕತೆಗಳು ಒಂದೇ ಪುಸ್ತಕದಲ್ಲಿ ಲಭ್ಯವಿದೆ ಇದನ್ನು ಕಳೆದ ಬಾರಿ ಪಿ ಯು ಸಿಯ ಒಂದು ಪರೀಕ್ಷೆಯಲ್ಲಿ ಈ ಒಂದು ಪಠ್ಯವನ್ನು ನಮಗೆ ಸಿಲೆಬಸ್ ಆಗಿಟ್ಟಿದ್ರು ಈ ಒಂದು ಪಠ್ಯದಲ್ಲಿ ಬರುವಂತಹ ಕೆಲವು ವಿಷಯಗಳು ಅಂದರೆ ಸಣ್ಣ ಕತೆಗಳಾಗಿರ್ಬೋದು ಆ ಕತೆಗಳ ರಚನಾಕಾರರಾಗಿರ್ಬೋದು ಆ ಕತೆಗಳಲ್ಲಿ ಬರುವ ಪಾತ್ರಗಳನ್ನು ಕೂಡ ನಮಗೆ ಪ್ರಶ್ನೆಗಳಾಗುವಂತಹ ಒಂದು ಸಾಧ್ಯತೆ ಇದೆ ಹಾಗಾಗಿ ನಾನು ಈ ಒಂದು ಕತೆಗಳನ್ನು ಮಾಡಿಕೊಡ್ತಾ ಇದ್ದೀನಿ ಮೊದಲನೆಯ ಕತೆ ಕಮಲಾಪುರದ ಓಟ್ಲಿನಲ್ಲಿ ಈ ಕಥೆಯನ್ನು ಬರೆದಂಥವರು ಪಂಜೆ ಮಂಗೇಶ್ ರಾಯರು ಪಂಜೆ ಮಂಗೇಶ್ ರಾಯರು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದ ಸಮೀಪ ಪಂಜಾ ಎಂಬ ಒಂದು ಪೂರ್ವಜರ ಊರು ಹಾಗಾಗಿ ಅವರಿಗೆ ಆ ಹೆಸರು ಬಂತು ಅಂತ ಹೇಳ್ಬೋದಾಗಿದೆ ಪಂಜೆ ಅಂತಾನೆ ಅಂತ ಹೇಳ್ಬೋದು ಇನ್ನು ಸಣ್ಣದ ಕನ್ನಡದ ಸಣ್ಣ ಕತೆಯನ್ನು ಮೊದಲು ಬರೆದಂಥವ್ರು ಪಂಜೆ ಮಂಗೇಶ್ ರಾಯರು ಅಂತಲೇ ಹೇಳಲಾಗುತ್ತೆ ಈ ಒಂದು ಕತೆಯಲ್ಲಿ ಬರುವಂತಹ ಪಾತ್ರಗಳು ಓಟ್ಲ ಯಜಮಾನ ಪೂರ್ಣಸ್ವಾಮಿ ಅಯ್ಯಂಗಾರ್ ಆ ಓಟ್ಲಿಗೆ ಬರುವಂತಹ ಮಾಮೂಲಿ ಗಿರಾಕಿಗಳು ಕರಿಯೂರು ಶಾಮರಾಯ ಮಲೆನಾಡು ಕುಪ್ಪಣ್ಣ ಇನ್ನು ಪೂರ್ಣಸ್ವಾಮಿ ಅಯ್ಯಂಗರರ ಸ್ನೇಹಿತ ಅಂತ ಹೇಳ್ಕೊಂಡು ಬರುವಂಥವನು ಗುಂಡಾಚಾರ್ಯ ಇಷ್ಟು ಪ್ರಮುಖ ಪಾತ್ರಗಳು ನಮಗೆ ಈ ಒಂದು ಕತೆನಲ್ಲಿ ಕಾಣಿಸ್ಕೊಳ್ಳುವಂತಹ ಪಾತ್ರಗಳು ಈ ಕತೆ ನಮಗೆ ಎರಡು ರೀತಿಯ ಒಂದು ಅಧ್ಯಯನದ ನಮೂನೆಯನ್ನ ಉಂಟು ಮಾಡುತ್ತೆ ಒಂದು ಕಮಲಾಪುರದ ಬಂದರಿನ ಚಿತ್ರಣ ಆ ಕಮಲಾಪುರದ ಬಂದರು ಅಲ್ಲಿಗೆ ಬರುವಂಥ ಹಡಗುಗಳು ಅಲ್ಲಿಂದ ಸಾಗುವಂಥ ಹಡಗುಗಳು ಆ ಹಡಗಿನಲ್ಲಿ ಬರುವಂಥ ಸರಕುಗಳು ಇವನ್ನೆಲ್ಲವನ್ನು ಕಟ್ಕೊಡುವಂಥದ್ದು ಒಂದು ರೀತಿಯಾದರೆ ಇನ್ನೊಂದು ರೀತಿಯಲ್ಲಿ ಅಯ್ಯಂಗಾರ್ ಮತ್ತು ಗುಂಡಾಚಾರ್ಯರ ಬದುಕಿನ ಒಂದು ಸ್ತರವನ್ನು ನಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಇಲ್ಲಿ ಕಮಲಾಪುರ ಅನ್ನುವಂಥದ್ದು ಒಂದು ಬಂದರು ಅಲ್ಲಿನ ಒಂದು ಹೋಟೆಲಿನ ಮಾಲೀಕ ಈ ಪೂರ್ಣಸ್ವಾಮಿ ಅಯ್ಯಂಗಾರ್ ಈ ಪೂರ್ಣಸ್ವಾಮಿ ಅಯ್ಯಂಗರ್ನನ್ನು ಪೊನ್ನುಸ್ವಾಮಿ ಮತ್ತು ಪೂರ್ಣಸ್ವಾಮಿ ಪೊನ್ನಸ್ವಾಮಿ ಅಂತ ಎಲ್ಲ ಕರಿತಾ ಇರ್ತಾರೆ ಈತನನ್ನು ಹಲವಾರು ಹೆಸರಿನಿಂದ ಕರೆಯುವಂತಹ ವಾಡಿಕೆ ಕೂಡ ಇರುತ್ತೆ ಹಾಗಾಗಿ ಅಲ್ಲಿ ಆ ರೀತಿ ಕರಿತಾ ಇರ್ತಾರೆ ಇನ್ನು ಈ ಪೂರ್ಣಸ್ವಾಮಿ ಅನ್ನುವಂತಹ ವ್ಯಕ್ತಿ ಯಾವುದೋ ಒಂದು ಎಣ್ಣೆಗೋಸ್ಕರ ಊರು ಬಿಟ್ಟು ಹೋಗಿರ್ತಾನೆ ಊರು ಬಿಟ್ಟು ಹೋದಂತಹ ವ್ಯಕ್ತಿ ಇಪ್ಪತ್ತು ವರ್ಷಗಳ ನಂತರ ಇಪ್ಪತ್ತು ವರ್ಷದ ಕೆಳಗಡೆ ಆತ ಊರು ಬಿಟ್ಟು ಹೋಗಿದ್ದು ಇಪ್ಪತ್ತು ವರ್ಷಗಳ ನಂತರ ಮತ್ತೆ ಇವನು ವಾಪಸ್ ತನ್ನೂರಿಗೆ ಬರ್ತಾನೆ ಎಲ್ಲಿರ್ತಾನೆ ಇವನು ಅಂದರೆ ಶ್ರೀರಂಗ ತಿರುಪತಿ ಜಗನ್ನಾಥ ರಾಮೇಶ್ವರಗಳಲ್ಲಿ ಈತ ಯಾತ್ರೆಯನ್ನು ಮಾಡಿಕೊಂಡು ಅಲ್ಪ ಸ್ವಲ್ಪ ಹಣವನ್ನು ಕೂಡಿಸ್ಕೊಂಡು ಮರಳಿ ಮತ್ತೆ ವಾಪಸ್ ಕಮಲಾಪುರಕ್ಕೆ ಬಂದು ಅಲ್ಲಿ ಈತ ಏನು ಮಾಡ್ತಾನೆ ಒಂದು ಓಟೆಲನ್ನು ತೆರಿತಾನೆ ಮತ್ತು ಇವನು ಅಲ್ಲಿ ಎಲ್ಲ ಒಂದು ಯಾತ್ರಾ ಸ್ಥಳಗಳಿಗೆ ಹೋಗಿ ಬಂದಿದ್ದರಿಂದ ಕೂಡ ಇವನಿಗೆ ಅಲ್ಪ ಸ್ವಲ್ಪ ಬೇರೆ ಭಾಷೆಯ ಪರಿಚಯಗಳು ಕೂಡ ಇತ್ತು ಇವನಿಗೆ ಯಾವುದೇ ಮಕ್ಕಳು ಮರಿ ಏನಿರಲಿಲ್ಲ ಆದರೂ ಕೂಡ ನಲ್ಲೂರು ನೀಲಾಂಬೆಯ ಕಿರಿಯ ಮಗ ಇವರನ್ನು ಅಪ್ಪ ಅಪ್ಪಯ್ಯ ಎಂದು ಕೂಗಿ ಕರೆಯುತ್ತಾ ದಿನಕ್ಕೆರಡು ಬಾರಿ ಕಾಸುಕೊಂಡು ಹೋಗುತ್ತಿದ್ದ ನೋಡಿ ಪಂಜೆಯವ್ರು ಏನು ಹೇಳ್ತಾರೆ ಪೂರ್ಣಸ್ವಾಮಿ ಅಯ್ಯಂಗಾರರಿಗೆ ಮದುವೆ ಮಕ್ಕಳು ಅನ್ನುವಂಥದ್ದು ಯಾವುದೂ ಗೊತ್ತಿಲ್ಲ ಆದರೆ ಒಂದು ಹೆಣ್ಣಿಗೋಸ್ಕರ ಆತ ಏನು ಮಾಡ್ತಾನೆ ಊರು ಬಿಟ್ಟು ಹೋಗಿರ್ತಾನೆ ಮತ್ತು ಇಪ್ಪತ್ತು ವರ್ಷದ ನಂತರ ಬರ್ತಾನೆ ಆದರೆ ಅವನಿಗೆ ಮಕ್ಕಳು ಮರಿ ಯಾರೂ ಇಲ್ಲ ಆದರೆ ನಲ್ಲೂರು ನೀಲಾಂಬೆ ಎನ್ನುವಂತಹ ಒಬ್ಬ ಮಹಿಳೆ ಆ ಮಹಿಳೆಯ ಕಿರಿಯ ಮಗ ಆಗಾಗ ಆ ಓಟ್ಲಿಗೆ ಬಂದು ಅಪ್ಪ ಅಪ್ಪಯ್ಯ ಅಂತ ಕೂಗಿ ಅವರ ಹತ್ರ ಹಣವನ್ನು ತಗೊಂಡು ಹೋಗ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇನ್ನು ಈ ಪೂರ್ಣಸ್ವಾಮಿ ಅಯ್ಯಂಗಾರವರ ಕತೆ ಏನಪ್ಪ ಅಂದರೆ ಆ ಓಟ್ಲಿಗೆ ಬರುವಂತಹ ವ್ಯಕ್ತಿಗಳು ಅವರು ಒಂದು ಪೈಸೆ ಕಾಪಿ ಕುಡಿಯೋಕ್ಕೆ ಬಂದವ್ರನ್ನ ಈ ಅಯ್ಯಂಗಾರರು ತಮ್ಮ ಯಾತ್ರೆಯ ಸಮಾಚಾರವನ್ನು ಹೇಳ್ತಾ ಹೇಳ್ತಾ ಅವ್ರಿಗೆ ತಿಂಡಿ ತಿಳಿ ತಿಂಡಿಯನ್ನು ತಿನ್ನುವಂತಹ ಒಂದು ಇದೇ ಗೊತ್ತಾಗೋದಿಲ್ಲ ಆ ತಿಂಡಿಯನ್ನು ತಿಳಿಯದೆ ಅವರು ತಿಂದು ತಮ್ಮ ಜೇಬಲ್ಲಿದ್ದಂಥ ಹಣವನ್ನೆಲ್ಲ ಆ ಒಂದು ಓಟ್ಲಿಗೆ ಕಟ್ಟಿ ಹೋಗ್ತಾ ಇದ್ದದ್ದು ಇರುತ್ತೆ ಯಾಕೆಂದರೆ ಇವರು ಯಾತ್ರೆ ಕಥೆಯನ್ನು ಹೇಳ್ತಾ ಹೇಳ್ತಾ ಅವರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಬಿಡ್ತಾಯಿದ್ರು ಆಗ ಅವರು ಆ ಒಂದು ಕತೆ ಕೇಳ್ತಾ ಕೇಳ್ತಾ ಕಾಫಿಯನ್ನೋ ತಿಂಡಿಯನ್ನೋ ಏನನ್ನೋ ಆರ್ಡರ್ ಮಾಡಿ ತರಿಸ್ಕೊಂಡು ತಿಂದು ಕೊನೆಗೆ ಹಣವನ್ನು ಕಟ್ಟಿ ಹೋಗಬೇಕಾಗ್ತಾಯಿತ್ತು ಈ ರೀತಿಯಲ್ಲಿ ಅಯ್ಯಂಗಾರರು ತಮ್ಮ ಒಂದು ಓಟೆಲನ್ನು ನಡೆಸ್ತಾ ಇರ್ತಾರೆ ಮತ್ತು ಒಂದೊಂದು ಸರಿ ಅಯ್ಯಂಗಾರರು ತಮ್ಮ ಕಥೆಯನ್ನು ಹೇಳ್ತಾ ತಾವೇ ಮಗ್ನರಾಗ್ಬಿಟ್ಟಿದ್ದಾಗ ಕೆಲವರು ಸಮಯ ನೋಡಿ ಅವರು ಈ ಕಡೆ ತಮ್ಮ ಒಂದು ಚರಿತ್ರೆಯನ್ನು ಹೇಳ್ತಾ ಇರುವಾಗ ಅವರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೂ ಕೂಡ ಕೆಲವರು ಪ್ರಯತ್ನ ಪಡ್ತಾರೆ ಆದರೆ ತಕ್ಷಣ ಅಯ್ಯಂಗಾರರು ಬೆಚ್ಚಿ ಬಿದ್ದಂತಾಗಿ ಅವರು ಬೆನ್ನಿಡಿದು ಹಣವನ್ನು ವಸೂಲಿ ಮಾಡ್ತಾರೆ ಮೊದಲು ಪು ಈ ಒಂದು ಪೂರ್ಣಸ್ವಾಮಿ ಅಯ್ಯಂಗಾರರಿಗೆ ಕಮಲಾಪುರದ ಯುವಕರು ಒಳ್ಳೆಯ ಅಭಿಪ್ರಾಯ ಇತ್ತು ಕಮಲಾಪುರದ ಹೋಟ್ಲಿನ ಯುವಕರ ಮೇ ಕಮಲಾಪುರದಲ್ಲಿದ್ದಂಥ ಯುವಕರ ಮೇಲೆ ಆದರೆ ಈಗೀಗ ಅವ್ರಿಗೆ ಆ ಅಭಿಪ್ರಾಯ ಬೇರೆಯಾಗಿದೆ ಯಾಕೆ ಅಂದರೆ ಆ ಹೋಟಲಲ್ಲಿ ಬಂದು ತಿಂದು ಓದೋಂಥವ್ರು ಸರಿಯಾಗಿ ಹಣವನ್ನು ಕೊಡ್ತಾ ಇರೋದಿಲ್ಲ ಕೆಲವರು ಊರು ಬಿಟ್ಟು ಓದೋಂಥದ್ದು ಇದೆ ಮತ್ತು ಅವ್ರಿಗೆಲ್ಲ ಪತ್ರ ಹಾಕಿ ಸಾಲ ತಂದು ಕೊಡಿ ಅಂತ ವಿನಂತಿ ಮಾಡಿಕೊಂಡದ್ದು ಇದೆ ಬಡವನ ಭಿನ್ನಹ ಅಂತ ಸಾಲಗಾರರ ಹೆಸರನ್ನೆಲ್ಲ ಬರೆದು ಆ ಓಟ್ಲಿನ ಒಂದು ಗೋಡೆಗೆ ತೂಗಾಕಿದ್ದೂ ಇದೆ ಈಗೆಲ್ಲ ಮಾಡಿ ಆಗೋ ಈಗೋ ಕೊನೆಗೆ ತಾವು ಆ ಸಾಲಗಾರರಿಂದ ಸಾಲವನ್ನು ವಸೂಲಿ ಮಾಡೋದರಲ್ಲಿ ಸ್ವಲ್ಪ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು ಇನ್ನು ಈ ಒಳಗಡೆ ಅನೇಕ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಲ್ಲಿ ಕಾಫಿ ತಿಂಡಿ ಗೋಧಿ ರೊಟ್ಟಿ ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ಇಲ್ಲಿಗೆ ಬರುವಂತಹ ಪ್ರಮುಖವಾದಂತಹ ಇಬ್ಬರು ವ್ಯಕ್ತಿಗಳಾರಪ್ಪ ಅಂದರೆ ಕರಿಯೂರು ಶಾಮರಾಯರು ಮತ್ತು ಇವರು ಮಲೆನಾಡಿನ ಕುಪ್ಪಣ್ಣ ಇವರಿಬ್ಬರು ಯಾವಾಗಲೂ ಬರುವಂತಹ ವ್ಯಕ್ತಿಗಳು ಇವರು ಎಂತಹ ವ್ಯಕ್ತಿಗಳು ಅಂತ ಅಂದರೆ ಬಿಟ್ಟಿಯಾಗಿ ತಿಂದು ಹೋಗುವಂತಹ ವ್ಯಕ್ತಿಗಳು ಆದರೆ ಅಯ್ಯಂಗಾರರು ಇವರಿಗೆ ಆ ರೀತಿ ಅವಕಾಶವನ್ನು ಮಾಡಿಕೊಡಲ್ಲ ಇವರು ಯಾವಾಗಲೂ ಕುಚೇಷ್ಟೆ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಅಯ್ಯಂಗಾರರು ಹೇಳೋ ಕತೆಗಳೆಲ್ಲ ಸುಳ್ಳು ಅವ್ರು ಬರೀ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಿ ಆ ಕಥೆಗಳನ್ನು ಹೇಳ್ತಾ ಹೇಳ್ತಾ ನಮ್ಮ ಕೈಲಿ ಓಟ್ಲಲ್ಲಿ ಜಾಸ್ತಿ ವ್ಯಾಪಾರ ಮಾಡಿಸಿ ಅದರಿಂದ ಹಣ ಕೀಳುವಂತಹ ಒಂದು ತಂತ್ರವನ್ನು ಇವರು ಬಳಸ್ತಾ ಇದ್ದಾರೆ ಅಂತ ಅಯ್ಯಂಗಾರರ ಮೇಲೆ ಆರೋಪವನ್ನು ಕೂಡ ಮಾಡ್ತಾ ಇರ್ತಾರೆ ಅಯ್ಯಂಗಾರರು ಹೇಳೋದೆಲ್ಲ ಸುಳ್ಳು ಗ್ರಾಹಕರು ನಮ್ಮ ಜೊತೆ ತಿಳಿದೇ ಹೆಚ್ಚು ವ್ಯಾಪಾರ ಮಾಡಲಿ ಅಂತ ಈ ಥರ ಮಾಡ್ತಾರೆ ಅಂತ ಹೇಳೋದ್ರಿಂದ ಅಯ್ಯಂಗಾರರಿಗೂ ಕೂಡ ಇವರಿಬ್ಬರ ಮೇಲೆ ಸ್ವಲ್ಪ ಕೋಪ ಮತ್ತು ಒಂದು ರೀತಿಯಲ್ಲಿ ಇವ್ರ ಮೇಲೆ ಒಂದು ತಾತ್ಸಾರ ಮನೋಭಾವ ಕೂಡ ಇರುತ್ತೆ ಹೀಗೆ ಇರಬೇಕಾದ ಸಂದರ್ಭದಲ್ಲಿ ರಾ ಈ ಒಂದು ಅಪೂರ್ಣಸ್ವಾಮಿ ಅವರು ರಾಮೇಶ್ವರ ಸಮುದ್ರ ಈಜಿ ಬಂದಂಥ ಸಂಗತಿ ಯಾವ ಥರ ನಾನು ರಾಮೇಶ್ವರ ಸಮುದ್ರವನ್ನು ಈಜ್ಕೊಂಡು ಬಂದೆ ಅನ್ನುವಂಥದ್ದು ಕಾವೇರಿ ನದಿಯಲ್ಲಿ ನಾನು ಕೊಚ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ನನ್ನನ್ನು ಗುಂಡಾಚಾರ್ಯ ಅನ್ನುವಂಥವನು ಬಂದು ಕಾಪಾಡ್ದ ಅನ್ನುವಂಥದ್ದು ಈ ರೀತಿನಲ್ಲೆಲ್ಲ ಹೇಳ್ಕೊಂಡಿರ್ತಾರೆ ಅದನ್ನು ಕೇಳಿಸ್ಕೊಂಡಂತಹ ಈ ಶಾಮರಾಯ ಮತ್ತು ಕುಪ್ಪಣ್ಣ ಏನು ಮಾಡ್ತಾರೆ ಅಂದು ನಿಮ್ಮೊಡನೆ ಯಾರಿದ್ರು ಆ ಗುಂಡಾಚಾರೇ ಇರಬೇಕು ಆ ಗುಂಡಾಚಾರ ಇಲ್ಲ ಅಂದಿದ್ರೆ ನೀವು ಅಂಡಮಾನ್ ದೀಪಕ್ಕೆ ಹೋಗ್ತಿದ್ರೋ ಏನೋ ಅಂತ ಇವರಿಬ್ಬರು ಹಾಸ್ಯ ಮಾಡಿ ನಗ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅಪರಿಚಿತ ವ್ಯಕ್ತಿ ಆ ಹೋಟ್ಲೇ ಕಾಲಿಡ್ತಾನೆ ಅಯ್ಯಂಗಾರರೇನೋ ಕೆಲಸದ ನಿಮಿತ್ತ ಒಳಗಡೆ ಹೋಗಿರ್ತಾರೆ ಈ ಹೋಟ್ಲಲ್ಲಿ ಯಾರೂ ಆತನಿಗೆ ಪರಿಚಯದವರಿಲ್ಲ ಇವನ ಒಂದು ಪರಿಚಯ ಅಲ್ಲಿರುವಂಥವ್ರು ಯಾರಿಗೂ ಇಲ್ಲ ಇವ್ರೇನು ಮಾಡ್ತಾರೆ ಒಳಗಡೆ ಹೋಗಿದಂಥ ಅಯ್ಯಂಗಾರರು ಹೊರಗಡೆ ಬರ್ತಾರೆ ಏನು ಅಯ್ಯಂಗಾರರೇ ಕ್ಷೇಮವೇ ಅಂತ ಅನ್ಬಿಟ್ಟು ಆ ಒಂದು ಗು ವ್ಯಕ್ತಿ ಅಯ್ಯಂಗಾರರನ್ನು ಕೇಳ್ತಾನೆ ಆಗ ಅಯ್ಯಂಗಾರರು ಬಂದವನನ್ನು ಯಥೋಚಿತ್ತವಾಗಿ ಅಂದರೆ ಅವನನ್ನೇ ದಿಟ್ಟಿಸಿ ನೋಡಿ ಓಹೋ ಎಂದು ಬಂದ್ರಿ ಗುಂಡಾಚಾರ್ರೆ ಅಂತ ಅಂದ್ಬಿಟ್ಟು ಅವರನ್ನು ಕೇಳ್ತಾರೆ ಈ ಹೋಟ್ಲೊಳಗಡೆ ಕುಳಿತಿದ್ರಲ್ಲ ಅವರೆಲ್ಲರ ಕಣ್ಣುಗಳು ಕೂಡ ಒಂದು ರೀತಿ ನೆಟ್ಟಂತಾಗುತ್ತೆ ಅಂದರೆ ಇವ್ರು ಹೇಳ್ತಾ ಇದ್ದಂತಹ ಈ ಗುಂಡಾಚಾರು ಇವರೇನಾ ಅಂತ ಅಂದ್ಬಿಟ್ಟು ಎಲ್ರಿಗೂ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ಅಯ್ಯಂಗಾರ್ರೆ ಏನು ಹೇಳಿ ನಿಮ್ಮನ್ನು ಹತ್ತು ವರ್ಷಗಳಿಂದ ನಾವು ಹುಡುಕುತ್ತಿದ್ದೆವು ಈವತ್ತು ನಿಮ್ಮ ದರ್ಶನವಾಯಿತು ಅಂತ ಗುಂಡಾಚಾರ ಹೇಳ್ತಾನೆ ಆ ದಣಿವನ್ನು ಅಂದರೆ ಅವನು ನಡ್ಕೊಂಡು ಬಂದಿರ್ತಾನೆ ಆ ದಣಿವನ್ನು ಸುಧಾರಿಸ್ಕೊಳ್ಳೋ ರೀತಿಯಲ್ಲಿ ಹೇಳ್ತಾ ಇರ್ತಾನೆ ಅಯ್ಯಂಗಾರರು ಕೂಡ ಸ್ವಲ್ಪ ಯೋಚನೆ ಮಾಡೋ ಥರ ಮಾಡಿ ಆ ಬಳಿಕ ಅವ್ರು ಹೇಳ್ತಾರೆ ನಮಗೂ ನಿಮ್ಮ ಭೇಟಿ ಸಿಗಲಿಲ್ಲ ಅಂತ ನಗ್ತಾ ಕುಪ್ಪಣ್ಣನ ಕಡೆ ನೋಡ್ತಾರೆ ಕುಪ್ಪಣ್ಣ ಯಾರು ಭೇಟಿ ಅಯ್ಯಂಗಾರರು ಕೇಳ್ತಾರೆ ತಮಗೂ ನಮಗೂ ಆ ಮೇಲೆ ದರ್ಶನವಾಗಿಲ್ಲ ನಾನು ರಾಮೇಶ್ವರ ಸಮುದ್ರ ದಾಟಿ ಮುಣುಗಿದ ಅಡಗನ್ನ ಬೆನ್ನು ಕೊಟ್ಟು ತೇಲಿಸಿ ಕುಮಾರಿಯ ಭೂಶಿರವನ್ನ ಮುಟ್ಟಿದ ಮೇಲೆ ತಮ್ಮನ್ನು ನೋಡಲಿಲ್ಲ ನಿಜ ಎಂದು ಮತ್ತೆ ಶಾಮರಾಯರ ಮುಖವನ್ನ ಈ ಅಯ್ಯಂಗಾರರು ನೋಡ್ತಾರೆ ವ್ಯಕ್ತಿ ಸರಿ ಸರಿ ಆ ದಿನಗಳೆಲ್ಲ ಹೋಯ್ತು ಈಗ ನಮ್ಮ ಮಾತನ್ನ ಯಾರೂ ನಂಬುವವರೂ ಇಲ್ಲ ಅಂತ ಅನ್ಬಿಟ್ಟು ಗುಂಡಾಚಾರರು ಹೇಳ್ತಾರೆ ಈ ಇವರಿಬ್ಬರ ಒಂದು ಸಂಭಾಷಣೆಯನ್ನು ಕೇಳ್ತಾ ಇದ್ದಂತಹ ಕುಪ್ಪಣ್ಣ ಮತ್ತು ಶಾಮ್ರಾಯರು ಅವರಿಬ್ಬರೂ ಕೂಡ ಇವರು ಮಾತಾಡ್ತಾ ಇರುವಂಥದ್ದನ್ನು ನೋಡಿ ಯಾರಿರ್ಬೋದು ಅಂತ ಯೋಚಿಸ್ತಾ ಇರ್ತಾರೆ ಆಗ ಕಾವೇರಿ ಸ್ನಾನ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಂತ ಪುಣ್ಯಸ್ವಾಮಿ ಅಯ್ಯಂಗಾರ ಹೇಳಿದಾಗ ಗುಂಡಾಚಾರಿ ಹೇಳ್ತಾರೆ ಹೌದೌದು ಅದು ತಲೆದೂಗಿ ಅವ್ರಿಗೆ ರಕ್ಷಿಸಿದ ಗುಂಡಾಚಾರು ನಾವು ನಾವಿಲ್ಲದೆ ಇದ್ದಿದ್ರೆ ನಮ್ಮ ಅಯ್ಯಂಗಾರರು ಅಂದು ಮೊಸಳೆಗೆ ಆಹುತಿ ಆಗ್ತಾ ಇದ್ರು ಅಲ್ಲಿ ಗುಂಡಾಚಾರ ಹೇಳ್ತಾನೆ ಪೂರ್ಣಸ್ವಾಮಿ ಹಿಂಗಾರ ಕಾವೇರಿ ಸ್ನಾನ ಮಾಡಬೇಕಾದಾಗ ಅಂತ ಯಾವಾಗ ಇವರಿಬ್ಬರು ಬಾಯಿ ತೆಗಿತಾರೆ ಆಗ ಆ ಗುಂಡಾಚಾರ ಹೌದೌದು ನಾನೇ ಅವರನ್ನು ಕಾಪಾಡಿದ್ದು ನಾನು ಕಾಪಾಡಲಿಲ್ಲ ಅಂದಿದ್ರೆ ಮೊಸಳೆಗೆ ಆಹುತಿ ಆಗ್ತಾ ಇದ್ರು ಐವತ್ತು ಅಡಿ ಉದ್ದದ ಮೊಸಳೆ ಈ ಚಿಕ್ಕದಾದಂತಹ ಒಂದು ಪವಿತ್ರ ದರ್ಬೆ ಅಂತ ಅಂದ್ಬಿಟ್ಟು ಆ ಒಂದು ಅಯ್ಯಂಗಾರರನ್ನು ಮೊಸಳೆಯನ್ನು ಈ ಗುಂಡಾಚಾರಿ ಹೋಲಿಕೆ ಮಾಡಿ ಮಾತಾಡ್ತಾನೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅಯ್ಯಂಗಾರ ಹೇಳ್ತಾರೆ ಅವರು ದಲಾಲ್ ಕುಪ್ಪಣ್ಣ ಅಂತ ನಾವೇನು ನಾವೇ ಹೇಳುವುದೆಲ್ಲ ಸುಳ್ಳು ಅಂತ ಹೇಳುವಂಥ ಗೃಹಸ್ಥರು ಅವರ ಗೊಡವೆ ನಮಗೇಕೆ ಈ ಊರಲ್ಲಿ ಅವರು ಅವರು ಯಾರುಂದು ಎಲ್ಲರೂ ಬಲ್ಲರು ಇನ್ನು ಇವರು ಶ್ಯಾಮರಾಯರು ಅಂತ ಅಂದ್ಬಿಟ್ಟು ಇವರ ಪರಿಚಯ ಮಾಡಿಕೊಡ್ತಾನೆ ಶ್ಯಾಮರಾಯ ಹೇಳ್ತಾನೆ ಓಹ್ ಇವರೇ ಏನು ಗುಂಡಾಚಾರರು ಅಂದರೆ ಅಂತ ಅಂದ್ಬಿಟ್ಟು ಗುಂಡಾಚಾರರ ಕಡೆ ತಿರುಗಿ ನೋಡ್ತಾನೆ ಗುಂಡಾಚಾರ ಹೇಳ್ತಾರೆ ಹಾವೇರಿ ಸ್ಥಾನದಲ್ಲಿ ಮೊಸಳೆ ಬಾಯಿಂದ ಅಯ್ಯಂಗಾರನ್ನು ಬಿಡಿಸಿ ಕಾಯ್ದ ಗುಂಡಾಚಾರರು ನಾವೇ ಮಲಯಾಳ ಸೀಮೆಯಲ್ಲಿ ಅಯ್ಯಂಗಾರರು ರೋಗದಿಂದ ಹಾಸಿಗೆ ಹಿಡಿದು ಮಲಗಿದ್ದಾಗ ಅವರ ಆರೈಕೆಯನ್ನು ನೋಡಿ ಅವರನ್ನು ಬದುಕಿಸ ಗುಂಡಾಚಾರರೂ ನಾವೇ ನಿನ್ನನ್ನು ಎಂದೂ ಮರೆಯಲಾರೆ ನಿನ್ನನ್ನು ಎಂದೂ ಬಿಟ್ಟು ಬಿಟ್ಟು ಇರಲಾರೆ ಎಂದು ಅಯ್ಯಂಗಾರರು ನನಗೆ ಮಾತು ಕೊಟ್ಟಿದ್ದರು ನಾನು ಒಬ್ಬಂಟಿಗನಾಗಿ ತಿರುಗಾಡುತ್ತಿದ್ದಾಗ ಎಷ್ಟೋ ಸಲ ಅಯ್ಯಂಗಾರರನ್ನು ನೆನೆದೆ ಅಂತ ಅಂದ್ಬಿಟ್ಟು ಇಲ್ಲಿ ಗುಂಡಾಚಾರಿ ಹೇಳ್ತಾನೆ ಆಗ ಅಯ್ಯಂಗಾರರು ಮರೆತಿರುವಿರೇ ನಮ್ಮನ್ನು ಅಂತ ಕೇಳಿದಾಗ ಗುಂಡಾಚಾರಿ ಅಯ್ಯಂಗಾರ ಹೇಳ್ತಾರೆ ಇಲ್ಲ 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 ಸ್ವಾಮಿ ನನ್ನ ಪ್ರಾಣ ಉಳಿದುದು ತಮ್ಮಿಂದ ತಮ್ಮ ಉಪಕಾರವನ್ನು ಅಜನ್ಮ ಮರೆಯಲಾರೆ ಅಂತ ಅಯ್ಯಂಗಾರರು ಕೂಡ ಹೇಳ್ತಾರೆ ಈ ರೀತಿ ಇಬ್ಬರು ಮಾಡಬೇಕಾದ ಸಂದರ್ಭದಲ್ಲಿ ಆ ಒಂದು ಅಯ್ಯಂಗಾರರು ಗುಂಡಾಚಾರಿಗೆ ಕಾಫಿ ಮತ್ತು ತಿಂಡಿಯನ್ನು ತಂದು ಕೊಡೋದಕ್ಕೆ ಆ ಹೋಟೆಲಿನ ಹುಡುಗನಿಗೆ ಹೇಳ್ತಾರೆ ಆ ಹುಡುಗ ತಂದಿಟ್ಟು ಹೋಗ್ತಾನೆ ಈ ಗುಂಡಾಚಾರಿ ಮಾತಾಡುವಂಥ ರಭಸದಲ್ಲಿ ಈ ಕು ಕುಪ್ಪಣ್ಣ ಮತ್ತೆ ಶ್ಯಾಮರಾಯರ ಕಡೆಗೂ ನೀವು ತಿನ್ನಿ ಅನ್ನುವಂಥ ರೀತಿಯಲ್ಲಿ ಸನ್ನೆ ಮಾಡ್ತಾನೆ ಅವರು ಒಂದು ನಿಮಿಷದಲ್ಲಿ ಅದೆಲ್ಲವನ್ನು ತಿಂದು ಖಾಲಿ ಮಾಡ್ತಾರೆ ಇಲ್ಲಿ ಇದೆ ಪೂರ್ಣಸ್ವಾಮಿ ಅಯ್ಯಂಗಾರರಿಗೆ ಒಂದು ರೀತಿಯಲ್ಲಿ ಕೋಪ ಏನು ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತ ಅಂದರೆ ಈಗ ಗುಂಡಾಚಾರಿಗೆ ತಿನ್ನಲಿ ಅಂತ ಕೊಟ್ಟಿದ್ದನ್ನ ಇವ್ರು ಖಾಲಿ ಮಾಡ್ತಾ ಇದ್ದಾರೆ ಈಗ ಮತ್ತೆ ಗುಂಡಾಚಾರಿಗೆ ಬೇರೆ ತರಿಸ್ಕೊಡ್ತಾರೆ ಮತ್ತೆ ಗುಂಡಾಚಾರಿ ನಶೆ ಡಬ್ಬ ಕೇಳ್ತಾನೆ ಆ ನಶೆವನ್ನ ತಾನೊಂದು ಸ್ವಲ್ಪ ತಗೊಂಡು ಅವರಿಬ್ಬರಿಗೂ ಕೊಡ್ತಾನೆ ಅವರಿಬ್ಬರು ತಗೊಳ್ತಾರೆ ಕೈಯಲ್ಲಿ ಸ್ವಲ್ಪ ಬಂದಿದ್ದರಿಂದ ಅರ್ಧ ಡಬ್ಬನೇ ತಮ್ಮ ಡಬ್ಬಗಳಿಗೆ ಹಾಕಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಇದೆಲ್ಲ ನೋಡಿದಾಗ ಅಯ್ಯಂಗಾರರಿಗೆ ತುಂಬ ಕೋಪ ನೆತ್ತಿ ಏರಿ ಬರುವಂತಹ ರೀತಿಯಲ್ಲಿ ಆಗುತ್ತೆ ಆದರೂ ಕೂಡ ಸಹಿಸಿಕೊಂಡು ಸುಮ್ಮನೆ ಹಾಕ್ತಾರೆ ಅಯ್ಯಂಗಾರರು ಸಿಟ್ಟಿನಿಂದ ಕಿಡಿ ಕಿಡಿ ಹಾಕ್ತಾರೆ ನಾನು ಹೇಳ್ಕೊಟ್ಟಿದ್ದೇನು ನೀನು ಹೇಳಿದ್ದೇನು ಅಂತ ಕೇಳ್ತಾರೆ ಅಂದ್ರೆ ಗುಂಡಾಚಾರಿ ಅಂತ ಹೆಸರು ಮಾಡ್ಕೊಂಡು ಹೆಸರು ಹೇಳ್ಕೊಂಡು ಬಂದಿರುವಂಥ ವ್ಯಕ್ತಿ ನಿಜವಾದ ಗುಂಡಾಚಾರಿ ಅಲ್ಲ ಇಲ್ಲಿ ಪೂರ್ಣಸ್ವಾಮಿ ಅಯ್ಯಂಗಾರರೇ ತನ್ನ ಒಂದು ಚರಿತ್ರೆಯನ್ನ ಹೇಳ್ಕೊಳ್ಳುವಾಗ ಆ ಗುಂಡಾಚಾರಿ ಹೆಸರನ್ನ ಹೇಳಿರ್ತಾರೆ ಯಾವಾಗ ಇವರೆಲ್ಲರೂ ಅವ್ರು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿದಾಗ ಅದನ್ನು ಸಾಬೀತುಪಡಿಸ್ಬೇಕು ನಾನು ಹೇಳ್ತಾ ಇರೋದೆಲ್ಲ ನಿಜ ಅಂತ ನಿರೂಪಿಸ್ಬೇಕು ಅಂತ ಹೇಳಿ ಪೂರ್ಣಸ್ವಾಮಿ ಅವರು ತಾವೇ ಒಬ್ಬ ವ್ಯಕ್ತಿಯನ್ನು ಗುಂಡಾಚಾರ ಅಂತ ಹೇಳಿ ಸುಳ್ಳನ್ನು ಸೃಷ್ಟಿ ಮಾಡಿ ಆ ವ್ಯಕ್ತಿಯನ್ನು ಒಟ್ಲಿಕ್ಕೆ ಕರೆಸಿರ್ತಾರೆ ಆ ವ್ಯಕ್ತಿ ಸುಮಾರು ಒಂದು ನಾಲ್ಕೈದು ದಿನಗಳ ಕಾಲ ಇರ್ತಾನೆ ಇದ್ದಾದ ನಂತರದಲ್ಲಿ ದಿನ ಇವರಿಬ್ಬರು ಬರೋದು ಶಾಮ್ರಾಯರು ಕುಪ್ಪಣ್ಣ ಅವನ ಜೊತೆಯಲ್ಲಿ ಅರಟೆ ಹೊಡೆಯೋದು ತಿಂಡಿ ಕಾಫಿ ತಿನ್ನೋದು ಹೋಗುವಂಥದ್ದು ಇದು ಯಾಕೋ ಅಯ್ಯಂಗಾರರಿಗೆ ಅದು ಸರಿ ಕಾಣಲಿಲ್ಲ ಸಿಟ್ಟಿನಿಂದ ಕಿಡಿ ಕಿಡಿಯಾದರು ಕಿಡಿಕಿಡಿಯಾಗಿ ಕೇಳ್ತಾರೆ ನೀನು ಮೊದಲು ಇಲ್ಲಿಂದ ಹೊರಡು ಭಾನುವಾರ ಬೋಟ್ ಬರ್ತದೆ ಆ ಬೋಟಲ್ಲಿ ಇಲ್ಲಿಂದ ಹೊರಡು ಅಂತ ಗುಂಡಾಚಾರಿಗೆ ಹೇಳ್ತಾರೆ ಎಲ್ಲಿಗೆ ಹೊರಡೋದು ಇಲ್ಲ ಇನ್ನೂ ಒಂದು ಸ್ವಲ್ಪ ದಿನ ಇದ್ದು ಹೋಗ್ತೀನಿ ನಾನು ನಾಳೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಇದ್ದೀನಿ ಅಂತ ಗುಂಡಾಚಾರ ಹೇಳ್ತಾರೆ ಆಗ ಹೆಂಗಾರಿಗೆ ಸಿಟ್ಟು ತಡೆಯಲಾಗಲಿಲ್ಲ ನೀನು ಹೋಗಿಯೋ ಇಲ್ಲವೋ ನಾಳೆ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ನಾನು ಮಾಡಿದ ಉಪಕಾರ ಮರ್ತೋಯ್ತಾ ಅಂತ ಗುಂಡಾಚಾರ ಹೇಳ್ತಾನೆ ಸುಮ್ಮನೆ ತೊಂದರೆ ಕೊಡಬೇಡ ನೀನು ಯಾವ ಉಪಕಾರವೂ ಮಾಡಿಲ್ಲ ಮೊಸಳೆ ಹಿಡಿದುದ್ದೂ ಇಲ್ಲ ನೀನು ನನ್ನನ್ನು ಬಿಡಿಸೋದೂ ಇಲ್ಲ ಕೃತಜ್ಞತೆಗೆ ಮದ್ದಿಲ್ಲ ಹಾಗಾಗಿ ನೋಡು ನಿನ್ನನ್ನು ಕರೆಸಿ ನಾನು ದೊಡ್ಡ ತಪ್ಪು ಮಾಡಿದೆ ಮೊದಲು ಇಲ್ಲಿಂದ ಹೊರಟು ಬಿಡು ಅಂತ ಅಂದ್ಬಿಟ್ಟು ಹದಿನೈದು ರೂಪಾಯಿಯನ್ನು ಕೊಡೋದಕ್ಕೆ ಹೋಗ್ತಾರೆ ಅಯ್ಯಂಗಾರರು ಗುಂಡಾಚಾರಿ ಇಲ್ಲ ಇಲ್ಲ ನನಗೆ ಹದಿನೈದು ರೂಪಾಯಿ ಯಾವ ಖರ್ಚಿಗೂ ಸಾಕಾಗೋದಿಲ್ಲ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ನೋಡಪ್ಪ ನನ್ನ ಹತ್ರ ಇರೋದು ಕೇವಲ ಹದಿನಾರು ರೂಪಾಯಿ ಮಾತ್ರ ಇನ್ನು ಮೇಲೆ ನನ್ನ ಹತ್ರ ಒಂದು ರೂಪಾಯಿಯೂ ಇಲ್ಲ ಇದನ್ನು ತಗೊಂಡು ಮೊದಲು ನಾಳೆ ಬೆಳಗ್ಗೆ ಜಾಗ ಖಾಲಿ ಮಾಡು ಅಂತ ಅಂದ್ಬಿಟ್ಟು ತುಂಬ ಕೋಪದಿಂದ ಗುಂಡಾಚಾರಿಗೆ ಅಯ್ಯಂಗಾರರು ಬೈತಾರೆ ಸರಿ ಅಂದ್ಬಿಟ್ಟು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಗುಂಡಾಚಾರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಇಡೀ ಊರಲ್ಲೆಲ್ಲ ಸುದ್ದಿ ಹಬ್ಬುತ್ತೆ ಕುಪ್ಪಣ್ಣ ಮತ್ತು ಸಾಮ್ರಾಯರು ಹೋಟ್ಲಿಗೆ ಬರ್ತಾರೆ ಹೋಟ್ಲಿಗೆ ಬಂದು ಗುಂಡಾಚಾರ್ಯರು ತೆರಳೋದಕ್ಕೆ ಸಿದ್ಧರಾಗಿರೋದನ್ನು ನೋಡಿ ಗುಂಡಾಚಾರ್ಯರು ಇವ್ರನ್ನೆಲ್ಲ ನೋಡ್ತಾ ನಾನು ಎಷ್ಟು ಊರು ನೋಡಿದೆ ಎಷ್ಟೋ ಜನಗಳನ್ನ ನೋಡಿದೆ ಇದಕ್ಕಿಂತ ಒಳ್ಳೆಯ ಜನಗಳು ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಗುಂಡಚಾರಿ ಈ ಕುಪ್ಪಣ್ಣ ಮತ್ತು ಸಾಮ್ರಾಯರ ನೋಡಿ ಹೇಳ್ತಾನೆ ಅವರಿಬ್ಬರು ಕೂಡ ಹೇಳ್ತಾರೆ ನಮ್ಮನ್ನು ಮರಿಬಾರ್ದು ಅಂತ ಇಲ್ಲ ಇಲ್ಲ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ನೀವು ನಿಮ್ಮ ಮಗಳು ಮನೆ ಆದಂಥ ಒನ್ನೂರಿಗೆ ಹೋಗ್ತಾ ಇದ್ದೀರಂತೆ ಅಂತ ಹೇಳ್ತಾನೆ ಆಗ ಗುಂಡಚಾರಿನತ್ತ ಹೇಳ್ತಾನೆ ನನಗೆ ಮಗಳೂ ಇಲ್ಲ ಬೀಗನೂ ಇಲ್ಲ ನಾನು ಈ ಲೋಕದಲ್ಲಿ ಒಬ್ನೇ ನನ್ನಿಂದ ಉಪಕಾರ ಹೊಂದಿದವರು ಹಲವರಿದ್ದಾರೆ ಅಂತ ಅಯ್ಯಂಗಾರರ ಕಡೆ ಮುಖವನ್ನು ಮಾಡಿ ಹೇಳ್ತಾನೆ ಅಂದರೆ ನಿಮ್ಮ ಮಗಳು ಮನೆ ಇಲ್ವಾ ಹಾಗಾದರೆ ನೀವು ಮಗಳು ಮನೆಗೆ ಹೋಗ್ತಾ ಇಲ್ವಾ ಅಯ್ಯಂಗಾರರು ಹೇಳಿದ್ರಲ್ಲ ನೀವು ಮಗಳು ಮನೆಗೆ ಹೋಗ್ತೀರಾ ಅಂತ ಹೇಳಿದಾಗ ಆಗ ಅಯ್ಯಂಗಾರರು ಸಿಟ್ಟಿನಿಂದ ಎದ್ದು ನಿಂತು ಮುಖ ಮಾಡ್ಕೊಳ್ತಾರೆ ಆಗ ಶಾಮ್ರಾಯ ಅಯ್ಯಂಗಾರರು ನಿಮ್ಮನ್ನು ಒತ್ತಾಯ ಮಾಡಿ ಕಳಿಸ್ತಾ ಇದ್ದಾರಾ ಅಂತ ಕೇಳ್ತಾನೆ ಗುಂಡಾಚಾರ್ಯ ಹೇಳ್ತಾರೆ ಹೌದು ಶುದ್ಧ ಸುಳ್ಳು ಅವರು ಹೇಳಿದ್ದು ನಾನು ಇಲ್ಲೇ ಉಳ್ಕೊಳ್ತೀನಿ ಎಂದೆ ಇಲ್ಲಿರೋದು ಇಷ್ಟ ಇಲ್ಲ ಹಾಗಾಗಿ ನನ್ನನ್ನು ಹೊರಡುವಂಥ ಬಲವಂತ ಮಾಡ್ತಾ ಇದ್ದಾರೆ ನಾನು ಹೊರಡ್ತಾ ಇದ್ದೀನಿ ಅಂತ ಆತ ಹೇಳ್ತಾನೆ ಸರಿ ಅಂತ ಅಂದ್ಬಿಟ್ಟು ಆತ ಏನು ಮಾಡ್ತಾನೆ ಹೊರಡ್ತಾನೆ ಅವನು ಹೊರಟ ನಂತರ ಕೂಡ ಊರಿನಲ್ಲೆಲ್ಲ ಸ್ವಲ್ಪ ಸುದ್ದಿ ಆಗುತ್ತೆ ಈ ವ್ಯಕ್ತಿ ಯಾರು ಬಂದಂಥವನು ಗುಂಡಾಚಾರಿನೇನಾ ಅಲ್ವಾ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಆ ವ್ಯಕ್ತಿ ಆ ನಲ್ಲೂರು ನೀಲಾಂಬೆಯ ತಮ್ಮ ಅನ್ನುವಂಥದ್ದು ಗೊತ್ತಾಗುತ್ತೆ ಇದು ಆ ನಂತರ ಕೂಡ ಆ ಊರಿನಲ್ಲೆಲ್ಲ ಒಂದು ರೀತಿಯಲ್ಲಿ ಆ ಒಂದು ರೀತಿ ಚರ್ಚೆಗೆ ಗಾಸವಾಗುತ್ತೆ ಅಂತ ಹೇಳ್ಬೋದಾಗಿದೆ ಇದಿಷ್ಟು ಕಮಲಾಪುರದ ಹೋಟ್ಲಿನಲ್ಲಿ ಎನ್ನುವಂತಹ ಒಂದು ಸಣ್ಣ ಕತೆ ಇದನ್ನು ಬರೆದವರು ಪಂಜೆ ಮಂಗೇಶ್ ರಾಯರು ಮತ್ತು ಓಟ್ಲಿನ ಯಜಮಾನನ ಹೆಸರು ಬಂದು ಪೂರ್ಣಸ್ವಾಮಿ ಅಯ್ಯಂಗಾರ್ ಅವನನ್ನು ಕರಿತಾಯಿದಂಥದ್ದು ಪನ್ನು ಸ್ವಾಮಿ ಅಂತ ಇನ್ನು ಕಾವೇರಿ ಸ್ಥಾನದಲ್ಲಿ ಮೊಸಳೆ ಬಾಯಿಂದ ಅಯ್ಯಂಗಾರರನ್ನು ರಕ್ಷಿಸಿದವರು ಅಂತ ಕೇಳಿದಾಗ ಗುಂಡಾಚಾರಿ ಅಂತ ಬರಿಬೇಕಾಗುತ್ತೆ ಅಯ್ಯಂಗಾರರು ಓಟಲಿಂದ ಹೋಗೋದಕ್ಕೆ ಎಷ್ಟು ಹಣ ಕೊಡ್ತೀನಿ ಅಂತ ಹೇಳಿರ್ತಾರೆ ಅಂದರೆ ಹದಿನೈದು ರೂಪಾಯಿ ಆದರೆ ಕೊಟ್ಟದ್ದು ಹದಿನಾರು ರೂಪಾಯಿ ಇನ್ನು ಗುಂಡಾಚಾರಿ ಅಂತ ಹೇಳ್ಕೊಂಡು ಬಂದಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾರೆ ಅವನು ನಲ್ಲೂರು ನೀಲಾಂಬೆಯ ತಮ್ಮ ಈ ಪನ್ನುಸ್ವಾಮಿ ಅಯ್ಯಂಗಾರ್ ಅಯ್ಯಂಗಾರ ಮೇಲಿನ ಆಪಾದನೆಯನ್ನು ಬಿಡಿಸೋದಕ್ಕೆ ಬಂದಂಥ ವ್ಯಕ್ತಿ ಯಾರು ಅಂದರೆ ಗುಂಡಾಚಾರಿ ಇದಿಷ್ಟು ಈ ಕಥೆನಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಪ್ರಶ್ನೆಗಳನ್ನ ನಾನು ಹೇಳಿದ್ದೀನಿ ಇಲ್ಲಿ ಇಲ್ಲಿ ಪಾತ್ರಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು ಪೂರ್ಣಸ್ವಾಮಿ ಅಯ್ಯಂಗ ಶಾಮರಾಯ ಕುಪ್ಪಣ್ಣ ಗುಂಡಾಚಾರಿ ಇವು ನಾಲ್ಕು ಜನ ಪಾತ್ರಗಳು ಪೂರ್ಣಸ್ವಾಮಿ ಅಯ್ಯಂಗಾರ್ ಬಂದು ಹೋಟೆಲಿನ ಮಾಲೀಕ ಗುಂಡಾಚಾರಿ ಆ ಪೂರ್ಣಸ್ವಾಮಿ ಅಯ್ಯಂಗಾರರ ಗೆಳೆಯ ಇವರಿಬ್ಬರು ಆ ಹೋಟೆಲಿಗೆ ಬರುವಂತಹ ಗಿರಾಕಿಗಳು ಇದಿಷ್ಟು ಈ ಕಥೆಯಲ್ಲಿ ಬರುವಂತಹ ಅಂಶ ಇನ್ನೇನಾದರೂ ಇದರಲ್ಲಿ ಸಂದೇಹ ಇದ್ದರೆ ನಿಮಗೇನಾದರೂ ಒಂದು ಅರ್ಥ ಆಗಲಿಲ್ಲ ಅಂದರೆ ಯಾವುದಾದ್ರೂ ವಿಷಯದ ಬಗ್ಗೆ ನೀವು ಕಮೆಂಟನ್ನು ಮಾಡ್ಬೋದು ಮುಂದಿನ ದಿನಗಳಲ್ಲಿ ಇನ್ನು ಉಳಿದ ಕತೆಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು